Dear students, we shall work out problem number 7. Please see problem. Mr. Naresh has the following investments or incomes in the previous year ended 31st March 2020. There are 10 items given and also other information available in the problem. Please see last sentence. Compute his income from other sources. Okay, next write down solution. In the middle of the page write down computation of income from other sources of Mr. Naresh. Draw one particular two amounts column. Please write rupees in amounts column. Okay, point number 1, rupees 15,000, 10% central government securities. Any other additional information given relating to this? No. Okay. Yes. Okay, investment. In the problem, face value of the investment and rate of interest given. Okay, multiply it, you will get interest. Okay, problem ali face value of the investment kotidare matte interest kotidare multiply madidre interest barutte. Okay, write down number 1, interest on 10% central government securities 15,000 into 10%, amount column 1500. Next, second point. Rupees 36,000, 10% tax-free commercial securities. Okay, tax-free commercial securities need to be grossed up if investment amount as well as rate of interest given. Problem only, face value of the investment matte rate of interest ಎರಡು ಕೊಟ್ಟರು ಸಹ ನೀವು ಏನ್ ಮಾಡಬೇಕಾಗುತ್ತೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಗೆ ಸಂಬಂಧಪಟ್ಟಂತೆ ಅದನ್ನ ಗ್ರಾಸ್ ಅಪ್ ಮಾಡಲೇಬೇಕಾಗುತ್ತೆ. ಓಕೆ, ಎಸ್, ಪ್ಲೀಸ್ ಸಿ ಪಾಯಿಂಟ್ ನಂಬರ್ 2, ಇಂಟ್ರೆಸ್ಟ್ ಆನ್ 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಫೇಸ್ ವ್ಯಾಲ್ಯೂ 36,000 ಇಂಟು 10% ಹೌ ಮಚ್ 3,600. This amount payable by the issuing authority to the investor. ಇಷ್ಟು ಹಣ ಅನ್ನುವಂಥದ್ದು ಇನ್ವೆಸ್ಟರ್ ಸಿಗುತ್ತೆ ನರೇಶರಿಗೆ. ಇದರ ಮೇಲೆ ಏನು ಟ್ಯಾಕ್ಸ್ ಇದೆ ಅದನ್ನ ಕಂಪನಿಯವರು ಕಟ್ತಾರೆ. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೇವೆ ನಾವು, ಟ್ಯಾಕ್ಸ್ ಫ್ರೀ ಅಂತ ಕರಿತೇವೆ ನಾವು. ಆಯ್ತಾ, ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಅನ್ನ ಮಿಸ್ಟರ್ ನರೇಶ್ ಪೇಮೆಂಟ್ ಮಾಡುವ ಅಗತ್ಯ ಇಲ್ಲ. ಹಾಗಾದ್ರೆ ಆಕ್ಚುಯಲ್ ಇನ್ಕಮ್ ಎಷ್ಟಿರುತ್ತೆ? 3,600 into 100 divided by TDS on security, interest on security, you know, 10%, okay? Yes, 100 minus TDS, how much? 90. 3,600 into 100 divided by 90. Okay, ishtu agutte? 4,000 agutte, okay? Understand? Interest on tax-free commercial securities anta kotre en madbeku? Face value, matte interest amount. Yaradu kotru saha neevu en madbeka agutte? Alli ಗ್ರಾಸ್ ಅಡ್ ಅಪ್ ಮಾಡಬೇಕಾಗತ್ತೆ. ಆಯ್ತಾ, ಮೊದಲು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಟಿ ಡಿ ಎಷ್ಟಕ್ಕೆ ಅಪ್ಲೈ ಆಗತ್ತೆ ಅದನ್ನ ನೋಡಿಕೊಂಡು ಗ್ರಾಸ್ ಅಡ್ ಅಪ್ ಮಾಡಬೇಕು. ನೆಕ್ಸ್ಟ್ ನಂಬರ್ 3, ರುಪೀಸ್ 30,000, 13.5% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್. ಪ್ಲೀಸ್ ಸಿ ಪ್ರಾಬ್ಲಮ್. ಆನ್ 15th November 2019, ಹಿ ಸೋಲ್ಡ್ ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಟ್ ಎ ಪ್ರಾಫಿಟ್ ಆಫ್ ರುಪೀಸ್ 2,000. ಆ ಡಿಬೆಂಚರ್ ಅನ್ನು ಮಾರ್ತಾನೆ ಯಾವಾಗ? 16th November 2019 ಮಾರ್ತಾನೆ. ಓಕೆ, ಇನ್ನೊಂದು ಸೆಕ್ಯೂರಿಟಿಯನ್ನು ಪರ್ಚೇಸ್ ಮಾಡ್ತಾನೆ. ನೆಕ್ಸ್ಟ್ ನೋಡೋಣ. ಓಕೆ, ಯಾವಾಗ ಇಂಟ್ರೆಸ್ಟ್ ಡ್ಯೂ ಆಗುತ್ತೆ ನೋಡಿ. ಇಂಟ್ರೆಸ್ಟ್ ಈಸ್ ಪೇಯಬಲ್ ಆನ್ 1st July ಅಂಡ್ 1st January ಎವ್ರಿ ಇಯರ್. ಓಕೆ, ಈ ರುಪೀಸ್ 30,000 13.5% ಡಿಬೆಂಚರ್ ಸಂಬಂಧಪಟ್ಟಂತೆ. ಓಕೆ, ಫುಲ್ ಇಯರ್ ಇಂಟ್ರೆಸ್ಟ್ ಪಡ್ಕೊಳ್ತಾನಾ ಅಥವಾ ಇಲ್ವೋ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಯ್ತಾ. ಎಸ್, ಪಾಯಿಂಟ್ ನಂಬರ್ 3 ನೋಡಿ. ಇಂಟ್ರೆಸ್ಟ್ ಆನ್ 13.5% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್. ಪ್ಲೀಸ್ ಸಿ ನೋಟ್ 1. ಓಕೆ, ರುಪೀಸ್ 30,000 13.5% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಆನ್ 15 November 2019 ಹಿ ಸೋಲ್ಡ್ ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಟ್ ಎ ಪ್ರಾಫಿಟ್ ಆಫ್ 2,000. ಓಕೆ, ಪ್ರಾಫಿಟ್ not considered under income from other sources. Okay,
ಡಿಬೆಂಚರ್ ಅನ್ನ ಮಾರಿ ಎಷ್ಟು ಲಾಭ ಬಂದಿದೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುವುದಿಲ್ಲ, ನೋಡ್ಕೊಳ್ಳಿ. ನಾವು ಇಲ್ಲಿ ಯಾವ್ದನ್ನ ಮಾತ್ರ ಎಂಟ್ರಿ ಮಾಡ್ಬೇಕು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಮಾತ್ರ ಎಂಟ್ರಿ ಮಾಡ್ಬೇಕಾಯ್ತಾ. ಇಂಟ್ರೆಸ್ಟ್ ಇಸ್ ಪೇಬಲ್ ಆನ್ ಫಸ್ಟ್ ಜುಲೈ ಅಂಡ್ ಫಸ್ಟ್ ಜನವರಿ ಎವ್ರಿ ಇಯರ್. ಓಕೆ, ಯು ನೋ ಪ್ರೀವಿಯಸ್ ಇಯರ್ ಅಪ್ಲಿಕೇಬಲ್ ಟು ಮಿಸ್ಟರ್ ನರೇಶ್ 1920 ವಿಚ್ ಬಿಗಿನ್ಸ್ ಫ್ರಮ್ ಫಸ್ಟ್ ಏಪ್ರಿಲ್ 2019 ಟು 31st ಮಾರ್ಚ್ 2020. ಓಕೆ, ಪ್ರೀವಿಯಸ್ ಇಯರ್ ಇಷ್ಟು ಕಾಲಮ್ ಹಾಕೊಳ್ಳಿ, ಡ್ರಾ ದೀಸ್ ಕಾಲಮ್ಸ್. ಓಕೆ, ಫಸ್ಟ್ ಕಾಲಮ್ ರೈಟ್ ಡೌನ್ ಫಸ್ಟ್ ಏಪ್ರಿಲ್ 2019, ರೈಟ್ ಇನ್ ಬ್ರಾಕೆಟ್ ಪ್ರೀವಿಯಸ್ ಇಯರ್ ಬಿಗೇನ್ಸ್. ಲಾಸ್ಟ್ ಕಾಲಮ್ ರೈಟ್ ಡೌನ್ 31st ಮಾರ್ಚ್ 2020, ಪ್ರೀವಿಯಸ್ ಇಯರ್ ಎಂಡ್ಸ್. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಡ್ಯೂ, ಯು ನೋ ಫಸ್ಟ್ ಜುಲೈ, ರೈಟ್ ಇನ್ ಸೆಕೆಂಡ್ ಅಮೌಂಟ್ ಕಾಲಮ್ ಫಸ್ಟ್ ಜುಲೈ 2019 ಇಂಟ್ರೆಸ್ಟ್ ಡ್ಯೂ. ನೆಕ್ಸ್ಟ್ ಫೋರ್ತ್ ಕಾಲಮ್ ರೈಟ್ ಡೌನ್ ಫಸ್ಟ್ ಜನವರಿ 2020 ಇಂಟ್ರೆಸ್ಟ್ ಡ್ಯೂ. ಓಕೆ, ನೆಕ್ಸ್ಟ್ ಹಿ ಸೋಲ್ಡ್ ದ ಸೆಕ್ಯೂರಿಟಿ ಅಲ್ಲ, ಯಾವಾಗ ಸೆಕ್ಯೂರಿಟಿ ಸೇಲ್ ಮಾಡಿದ್ದು 15 ನವೆಂಬರ್ ಗೆ. ಓಕೆ, ಥರ್ಡ್ ಕಾಲಮ್ ರೈಟ್ ಡೌನ್ 15 ನವೆಂಬರ್ 2019. ಓಕೆ, ನೆಕ್ಸ್ಟ್ ರೈಟ್ ಡೌನ್ ಸೋಲ್ಡ್ ಸೆಕ್ಯೂರಿಟಿ. ಓಕೆ, ಸೆಕ್ಯೂರಿಟಿಯನ್ನ ಮಾರಾಟ ಮಾಡಿದ್ರೆ, ಓಕೆ ಮಾರಾಟ ಮಾಡಿದ ನಂತರ ಆತ ಯಾವುದೇ ಇಂಟ್ರೆಸ್ಟ್ ಅನ್ನು ರಿಸೀವ್ ಮಾಡುವುದಿಲ್ಲ, ನೋಡ್ಕೊಳ್ಳಿ. ಹಾಗಾದ್ರೆ ಫಸ್ಟ್ ಜನವರಿ ಇಂಟ್ರೆಸ್ಟ್ ಬರುವುದಿಲ್ಲ. ಇಟ್ ಮೀನ್ಸ್ ಓಕೆ, ಹಿ ರಿಸೀವ್ಸ್ ಓನ್ ಹಿ ರಿಸೀವ್ಸ್ ಇಂಟ್ರೆಸ್ಟ್ ಆನ್ ಫಸ್ಟ್ ಜುಲೈ 2019. ಸೆಕ್ಯೂರಿಟಿ ಮಾರಾಟ ಮಾಡೋ ಮೊದಲು ಏನು ಇಂಟ್ರೆಸ್ಟ್ ರಿಸೀವ್ ಮಾಡಿದಾನೆ ಫಸ್ಟ್ ಜುಲೈ 2019 ಅಲ್ಲಿ, ಅದನ್ನ ಮಾತ್ರ ಎಂಟ್ರಿ ಮಾಡ್ಬೇಕಾಯ್ತಾ. ಓಕೆ, ಅಂದ್ರೆ ಹಿ ರಿಸೀವ್ಸ್ ಓನ್ಲಿ ಹಾಫ್ ಇಯರ್ ಇಂಟ್ರೆಸ್ಟ್, ಆಯ್ತಾ. ಎಷ್ಟು ಇಂಟ್ರೆಸ್ಟ್ ಇದೆ ಅದ ಹಾಫ್ ಮಾತ್ರ ರಿಸೀವ್ ಮಾಡ್ತಾನೆ. ಓಕೆ, ರೈಟ್ ಡೌನ್ ಇಂಟ್ರೆಸ್ಟ್ ಈಕ್ವಲ್ ಟು 30,000. ಓಕೆ, ಫೇಸ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ 30,000 ಇಂಟು 13.5% ಈಕ್ವಲ್ ಟು 4,050 ಇಂಟು 1/2, ಹೌ ಮಚ್ ಇಸ್ ಇಟ್? 2025. ಎಸ್, ರೈಟ್ ಡೌನ್ 2025. ಪಾಯಿಂಟ್ ನಂಬರ್ 3, ಇಂಟ್ರೆಸ್ಟ್ ಆನ್ 13.5% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್, ಅಮೌಂಟ್ ಕಾಲಮ್ ರೈಟ್ ಡೌನ್ 2025. ನೆಕ್ಸ್ಟ್ ನಂಬರ್ 4, ರುಪೀಸ್ 25,014% ಡಿಬೆಂಚರ್ಸ್ ಆಫ್ ಶ್ರೀನಿಧಿ ಕೆಮಿಕಲ್ಸ್ ಲಿಮಿಟೆಡ್ ಲಿಸ್ಟೆಡ್. ಲಿಸ್ಟೆಡ್ ಸೆಕ್ಯೂರಿಟಿ ಆದ್ರೆ TDS ಎಷ್ಟು? 10%. ಓಕೆ, ಫೇಸ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿ ಆಯ್ತಾ. ಯು ವಿಲ್ ಗೆಟ್ ಗ್ರಾಸ್ ಇಂಟ್ರೆಸ್ಟ್. ರೈಟ್ ಡೌನ್ ಪಾಯಿಂಟ್ ನಂಬರ್ 4, ಇಂಟ್ರೆಸ್ಟ್ ಆನ್ 14% ಡಿಬೆಂಚರ್ಸ್ ಆಫ್ ಶ್ರೀನಿಧಿ ಕೆಮಿಕಲ್ಸ್ 25,000 ಇಂಟು 14%, ಹೌ ಮಚ್? 3,500. ಲಾಸ್ಟ್ ಕಾಲಮ್. ಓಕೆ, ನೆಕ್ಸ್ಟ್ ನಂಬರ್ 5, ರುಪೀಸ್ 10,000 ಇನ್ ಪೋಸ್ಟ್ ಆಫೀಸ್ SB ಅಕೌಂಟ್ ವಿಚ್ ಅರ್ನ್ಸ್ ಇಂಟ್ರೆಸ್ಟ್ ಅಟ್ 5%. ಓಕೆ, 5% ಆನ್ 10,000 ಇಸ್ ಇಟ್ 500? ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಅಪ್ ಟು ರುಪೀಸ್ 3,500 ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಓಕೆ, ರೈಟ್ ಡೌನ್ ನಂಬರ್ 5, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಎಕ್ಸೆಂಪ್ಟ್ ಅಪ್ ಟು 3,500. ಫಸ್ಟ್ ಕಾಲಮ್ ರೈಟ್ ಡೌನ್ ಎಕ್ಸೆಂಪ್ಟ್, ಲಾಸ್ಟ್ ಕಾಲಮ್ ಡ್ಯಾಶ್. ನೆಕ್ಸ್ಟ್ ನಂಬರ್ 6, ರುಪೀಸ್ 20,000 ಯೂನಿಟ್ಸ್ ಆಫ್ UTI. ಓಕೆ, 20,000 ಇನ್ವೆಸ್ಟೆಡ್ ಇನ್ UTI, ಡಿವಿಡೆಂಡ್ ರಿಸೀವ್ಡ್ 2,000, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ UTI ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ರೈಟ್ ಡೌನ್ ನಂಬರ್ 6, ಡಿವಿಡೆಂಡ್ ರಿಸೀವ್ಡ್ ಆನ್ UTI ಎಕ್ಸೆಂಪ್ಟ್, ಲಾಸ್ಟ್ ಕಾಲಮ್ ಪುಟ್ ಎ ಸ್ಮಾಲ್ ಡ್ಯಾಶ್. ನೆಕ್ಸ್ಟ್ ನಂಬರ್ 7, ರುಪೀಸ್ 9,000 ಆಸ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್ ಆಫ್ ಲೋಕಲ್ ಅಥಾರಿಟಿ. ಓನ್ಲಿ ಇಂಟ್ರೆಸ್ಟ್ ಅಮೌಂಟ್ ಗಿವನ್, ದೆನ್ ಯು ಹ್ಯಾವ್ ಟು ಗ್ರಾಸ್ಡ್ ಅಪ್ ಮಾಡ್ಬೇಕಾಯ್ತಾ. TDS ಆನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಹೌ ಮಚ್? 10%. ಯು ನೋ ದ ಫಾರ್ಮುಲಾ. ಓಕೆ, ರೈಟ್ ಡೌನ್ ನಂಬರ್ 7, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್ ಆಫ್ ಲೋಕಲ್ ಅಥಾರಿಟಿ ಅಮೌಂಟ್ ಗಿವನ್ 9,000 ಇಂಟು 100 ಡಿವೈಡೆಡ್ ಬೈ 100 ಮೈನಸ್ TDS 10. 100 ಮೈನಸ್ 10 ಹೌ ಮಚ್? 90. ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡಿ? 10,000, ಲಾಸ್ಟ್ ಕಾಲಮ್. ನೆಕ್ಸ್ಟ್ ನಂಬರ್ 8, ರುಪೀಸ್ 5,000 ಆಸ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಕರ್ನಾಟಕ ಗವರ್ನಮೆಂಟ್ ಬಾಂಡ್ಸ್. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಕರ್ನಾಟಕ ಗವರ್ನಮೆಂಟ್ ಬಾಂಡ್ಸ್ ನೀಡ್ ನಾಟ್ ಟು ಬಿ ಗ್ರಾಸ್ಡ್ ಅಪ್. ಗ್ರಾಸ್ಡ್ ಅಪ್ ಮಾಡುವ ಅಗತ್ಯ ಇಲ್ಲ, ಅಲ್ಲಿ ಏನ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ದಟ್ ಈಸ್ ಗ್ರಾಸ್ ಇಂಟ್ರೆಸ್ಟ್. ರೈಟ್ ಡೌನ್ ನೆಕ್ಸ್ಟ್
ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಕರ್ನಾಟಕ ಗವರ್ಮೆಂಟ್ ಬಾಂಡ್ಸ್ ನೀಡ್ ನಾಟ್ ಟು ಬಿ ಗ್ರಾಸ್ಡ್ ಅಪ್. ಅಲ್ಲಿ ಏನ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ ಗ್ರಾಸ್ ಇಂಟ್ರೆಸ್ಟ್. ಲಾಸ್ಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿ 5,000. ನೆಕ್ಸ್ಟ್ ಪಾಯಿಂಟ್ ನಂಬರ್ 9, ರುಪೀಸ್ 6,000 ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ರೈಟ್ ಡೌನ್ ನಂಬರ್ 9, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್, ಫಸ್ಟ್ ಕಾಲಮ್ ಎಕ್ಸೆಂಪ್ಟ್, ಲಾಸ್ಟ್ ಕಾಲಮ್ ಪುಟ್ ಎ ಸ್ಮಾಲ್ ಡ್ಯಾಶ್. ನೆಕ್ಸ್ಟ್ ಒನ್ ನಂಬರ್ 10, ರುಪೀಸ್ 5,000 ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕೋಆಪರೇಟಿವ್ ಸೊಸೈಟಿ. ರೈಟ್ ಡೌನ್ ನಂಬರ್ 10, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕೋಆಪರೇಟಿವ್ ಸೊಸೈಟಿ, ಲಾಸ್ಟ್ ಕಾಲಮ್ 5,000. ನೆಕ್ಸ್ಟ್ ನಂಬರ್ 11, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂಡರ್ ನ್ಯಾಷನಲ್ ಡೆಪಾಸಿಟ್ ಸ್ಕೀಮ್ 8,000. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂಡರ್ ನ್ಯಾಷನಲ್ ಡೆಪಾಸಿಟ್ ಸ್ಕೀಮ್ ನೀಡ್ ನಾಟ್ ಟು ಬಿ ಗ್ರಾಸ್ಡ್ ಅಪ್. ಓಕೆ, ಅಲ್ಲಿ ಏನು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ ಗ್ರಾಸ್ಡ್ ಇನ್ಕಮ್. ಓಕೆ, ಲಾಸ್ಟ್ ಕಾಲಮ್ ರೈಟ್ ಡೌನ್ 8,000. ನೆಕ್ಸ್ಟ್ ನಂಬರ್, ನೆಕ್ಸ್ಟ್ ಪ್ಯಾರಾಗ್ರಾಫ್, ಆನ್ 15 November 2019 ಹಿ ಸೋಲ್ಡ್ ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಎಟ್ ಎ ಪ್ರಾಫಿಟ್ ಆಫ್ 2,000. ದಿಸ್ ಆಲ್ರೆಡಿ ರೆಕಾರ್ಡೆಡ್. ಓಕೆ, ನೆಕ್ಸ್ಟ್, ಅಂಡ್ ಪರ್ಚೇಸ್ಡ್ ರುಪೀಸ್ 50,009% ಇಂಡಿಯನ್ ರೈಲ್ವೆ ಬಾಂಡ್ಸ್ ಫಾರ್ ರುಪೀಸ್ 48,000. ಓಕೆ, ಎಸ್ ರೈಟ್ ಡೌನ್ ಪಾಯಿಂಟ್ ನಂಬರ್ 12, ಇಂಟ್ರೆಸ್ಟ್ ಆನ್ 9% ಇಂಡಿಯನ್ ರೈಲ್ವೆ ಬಾಂಡ್ಸ್, ಪ್ಲೀಸ್ ಸಿ ವರ್ಕಿಂಗ್ ನೋಟ್ 2. ನೋಟ್ ನಂಬರ್ 2, ನೋಟ್ ನಂಬರ್ 2. ಓಕೆ, ಆನ್ 15 November 2019 ಪರ್ಚೇಸ್ಡ್ 50,009% ಇಂಡಿಯನ್ ರೈಲ್ವೆ ಬಾಂಡ್ ಫಾರ್ ರುಪೀಸ್ 48,000. 50,000 ಫೇಸ್ ವ್ಯಾಲ್ಯೂ ಆಯ್ತಾ, 9% ಇಂಟ್ರೆಸ್ಟ್ ಆನ್ ಬಾಂಡ್ಸ್. ಓಕೆ, ಎಷ್ಟು ಇಂಟ್ರೆಸ್ಟ್ ಬರುತ್ತೆ, 9%. ಓಕೆ, 48,000 ಈಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ಓಕೆ, ಇಂಟ್ರೆಸ್ಟ್ ಪೇಯಬಲ್ ಆನ್ ಫೇಸ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್. 50,000 ಮೇಲೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾರೆ ಕಂಪನಿಯವರು, ಆಯ್ತಾ, ಯಾವ್ದ್ರ ಮೇಲಲ್ಲ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಲ್ಲ, ನೋಡ್ಕೊಳ್ಳಿ. ಓಕೆ, ವರ್ಕ್ಔಟ್ ಮಾಡುವಾಗ ಜಾಗ್ರತೆ ಆಯ್ತಾ. ಓಕೆ, ಇವಾಗ ಫುಲ್ ಇಯರ್ ಇಂಟ್ರೆಸ್ಟ್ ರಿಸೀವ್ ಮಾಡಿದಾನ, ಹಾಫ್ ಇಯರ್ಲಿ ಇಂಟ್ರೆಸ್ಟ್ ರಿಸೀವ್ ಮಾಡಿದಾನ ನೋಡಿ. ಓಕೆ, ಮಿಸ್ಟರ್ ನರೇಶ್ಗೆ ಅಪ್ಲೈ ಆಗುವಂತ ಪ್ರೀವಿಯಸ್ ಇಯರ್ ಗೊತ್ತಿದೆ, 1920. ಓಕೆ, ಫಸ್ಟ್ ಕಾಲಮ್ ರೈಟ್ ಡೌನ್ ಪ್ರೀವಿಯಸ್ ಇಯರ್ ಬಿಗಿನ್ಸ್, ಲಾಸ್ಟ್ ಕಾಲಮ್ ಪ್ರೀವಿಯಸ್ ಇಯರ್ ಎಂಡ್ಸ್, 31st March 2020. ನೆಕ್ಸ್ಟ್ ಡ್ಯೂ ಡೇಟ್ ಎಂಟ್ರಿ ಮಾಡಿ, ಸೆಕೆಂಡ್ ಕಾಲಮ್ 1st July 2019 ಅಂಡ್ ಫೋರ್ತ್ ಕಾಲಮ್ 1st January 2020. ಓಕೆ, ಪರ್ಚೇಸ್ ಡೇಟ್ ಎಂಟ್ರಿ ಮಾಡಿ, ಥರ್ಡ್ ಕಾಲಮ್ 15th November 2019. ಓಕೆ, ಪರ್ಚೇಸ್ ಸೆಕ್ಯೂರಿಟೀಸ್. ಓಕೆ, ಯಾವಾಗ ಪರ್ಚೇಸ್ ಮಾಡ್ತಾನೆ, ಪರ್ಚೇಸ್ ಮಾಡಿದ ನಂತರ ಇಂಟ್ರೆಸ್ಟ್ ಪಡೆಯುವಂತದ್ದು ಆಯ್ತಾ, ಅದಕ್ಕೆ ಮೊದಲು ಏನು ಇಂಟ್ರೆಸ್ಟ್ ಅನ್ನು ಪಡೆಯುವುದಿಲ್ಲ. ಅಂದ್ರೆ ಒಂದು ವೇಳೆ ಡ್ಯೂ ಡೇಟ್ ಅನ್ನುವಂಥದ್ದು ಪರ್ಚೇಸ್ ಡೇಟ್ಗಿಂತ ಹಿಂದೆ ಇದ್ರೆ, ಸರಿಯಾ, ಹಿಂದಿನ ತಿಂಗಳಾಗಿದ್ರೆ, ಆವಾಗ ಆ ತಿಂಗಳು ಏನು ಇಂಟ್ರೆಸ್ಟ್ ಬರುತ್ತೆ ಅದನ್ನು ಪಡ್ಕೊಳ್ಳುವುದಿಲ್ಲ ಆಯ್ತಾ. ಹಾಗಾದ್ರೆ 1st July 2019 ಏನು ಇಂಟ್ರೆಸ್ಟ್ ಡ್ಯೂ ಆಗುತ್ತೆ ಅದನ್ನು ಪಡೆಯುವುದಿಲ್ಲ. ಯಾವ್ದನ್ನು ಮಾತ್ರ ಪಡಿತಾನೆ, 1st January 2020 ಏನು ಇಂಟ್ರೆಸ್ಟ್ ಡ್ಯೂ ಆಗುತ್ತೆ ಅದು ಮಾತ್ರ ಪಡಿತಾನೆ ಆಯ್ತಾ. ಓಕೆ, ಅಂದ್ರೆ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಅನ್ನು ರಿಸೀವ್ ಮಾಡ್ತಾನೆ. ಓಕೆ, ಫುಲ್ ಇಂಟ್ರೆಸ್ಟ್ ಅನ್ನು ಪಡೆಯುವುದಿಲ್ಲ, ಹಾಫ್ ಇಂಟ್ರೆಸ್ಟ್ ಅನ್ನು ಪಡಿತಾನೆ. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ, ಫೇಸ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ 50,000 ಇಂಟು ರೇಟ್, ರೇಟ್ ಆಫ್ ಇಂಟ್ರೆಸ್ಟ್ 9%, ಎಷ್ಟಾಗುತ್ತೆ, 4,500 ಇಂಟು ಹಾಫ್ ಇಂಟ್ರೆಸ್ಟ್ 1/2, ಎಷ್ಟಾಗುತ್ತೆ, 2,250. ಓಕೆ, ಎಸ್ ರೈಟ್ ಡೌನ್ ಸೊಲ್ಯೂಷನ್ ಪಾಯಿಂಟ್ ನಂಬರ್ 12, ಲಾಸ್ಟ್ ಕಾಲಮ್ 2,250 ಕಂಪ್ಲೀಟ್. ಎಸ್, ನೆಕ್ಸ್ಟ್ ಪ್ಲೀಸ್ ಸಿ. ಓಕೆ, ಟು ಇನ್ವೆಸ್ಟ್ 50,009% ಇಂಡಿಯನ್ ರೈಲ್ವೆ ಬಾಂಡ್ ಫಾರ್ ರುಪೀಸ್ 48,000. ಫಾರ್ ದಿಸ್ ಪರ್ಪಸ್ ಹಿ ಬಾರೋಡ್ 20,000 ಫ್ರಮ್ ಹಿಸ್ ಫ್ರೆಂಡ್ಸ್ ಎಟ್ 10% ಪರ್ ಆನಮ್. ಓಕೆ, ಹಿ ಟುಕ್ ಲೋನ್ ಫ್ರಮ್ ಫ್ರೆಂಡ್ ಅಂಡ್ ಇನ್ವೆಸ್ಟೆಡ್ ಇನ್ ಇಂಡಿಯನ್ ರೈಲ್ವೆ ಬಾಂಡ್ಸ್ ಆಯ್ತಾ. ಫ್ರೆಂಡ್ಸ್ ಇಂದ ಲೋನ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಓಕೆ, ವಾಟ್ ಎವರ್ ಇಂಟ್ರೆಸ್ಟ್ ಪೇಯಬಲ್ ಆನ್ ಲೋನ್ ಡಿಡಕ್ಟಿಬಲ್ ಫ್ರಮ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಓಕೆ, ಏನು ಇಂಟ್ರೆಸ್ಟ್ ಆನ್ ಲೋನ್ ಇದೆ ಅದನ್ನ ಡಿಡಕ್ಟ್ ಮಾಡ್ಬೇಕಾಯ್ತಾ. ಓಕೆ, ಲೋನ್ ಅಮೌಂಟ್ 20,000 ಇಂಟು 10% ಎಷ್ಟಾಗುತ್ತೆ,
2000 ಆಗುತ್ತೆ ಓಕೆ ಇಲ್ಲಿ ಯಾವಾಗ ಪರ್ಚೇಸ್ ಮಾಡಿದ್ ನೋಡಿ ಸೆಕ್ಯೂರಿಟಿ ಯಾವಾಗ ಪರ್ಚೇಸ್ ಮಾಡಿದ್ 15th ನವೆಂಬರ್ ಅಂದ್ರೆ ಅದೇ ದಿನ ಲೋನ್ ತಗೊಂಡಿದ್ದು ಹಾಗಾದ್ರೆ ಎಷ್ಟು ತಿಂಗಳಿಗೆ ಇಂಟರೆಸ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ನವೆಂಬರ್ ತಿಂಗಳಲ್ಲಿ 15 ಡೇಸ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಓಕೆ ಹೌ ಮೆನಿ ಮಂತ್ 4 ಮಂತ್ 15 ಡೇಸ್ ಗೆ ಇಂಟರೆಸ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಟರೆಸ್ಟ್ ಆನ್ ಲೋನ್ ಫಾರ್ 4 ಮಂತ್ಸ್ ಅಂಡ್ 15 ಡೇಸ್ ಓಕೆ ಎಸ್ ಪ್ಲೀಸ್ ಸೀ ಸೊಲ್ಯೂಷನ್ ಓಕೆ ಫಸ್ಟ್ ಆಫ್ ಆಲ್ ಟೋಟಲ್ ಅನ್ನು ಮಾಡಿ ಓಕೆ ಎಷ್ಟು 41,275 ಬರುತ್ತೆ ನೋಡಿ ಅದಾದ್ಮೇಲೆ ಲೆಸ್ ನಂಬರ್ ಒನ್ ಇಂಟ್ರೆಸ್ಟ್ ಆನ್ ಲೋನ್ ರೈಟ್ ಇನ್ ಬ್ರಾಕೆಟ್ 20,000 ಇಂಟು 10% ಇಂಟು 4.5 ಮೀನ್ಸ್ 4 ಮಂತ್ಸ್ 15 ಡೇಸ್ ಆಯ್ತಾ 4.5 ಮಂತ್ಸ್ ಡಿವೈಡೆಡ್ ಬೈ 12 ಓಕೆ ಡಿವೈಡೆಡ್ ಬೈ 12 ಎ ಇಯರ್ ಕನ್ಸಿಸ್ಟ್ಸ್ ಆಫ್ 12 ಮಂತ್ಸ್ ಓಕೆ ಸಿಂಪ್ಲಿಫೈ ಇಟ್ 750 ಫಸ್ಟ್ ಅಮೌಂಟ್ ಕಾಲಮ್ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ದ ಬ್ಯಾಂಕ್ ಕಮಿಷನ್ ಫಾರ್ ಕಲೆಕ್ಟಿಂಗ್ ದ ಇಂಟ್ರೆಸ್ಟ್ ವಾಸ್ 300 ಓಕೆ ರೈಟ್ ಡೌನ್ ಬ್ಯಾಂಕ್ ಕಮಿಷನ್ ಆಲ್ಸೋ ಡಿಡಕ್ಟಿಬಲ್ 300 ಯು ಮೇ ಆಲ್ಸೋ ರೈಟ್ ಇಟ್ ಆಸ್ ಕಲೆಕ್ಷನ್ ಚಾರ್ಜಸ್ ಅಂತಾನು ಬರೀಬಹುದು ಆಯ್ತಾ ಓಕೆ ನೆಕ್ಸ್ಟ್ ಎನಿ ಅದರ್ ಥಿಂಗ್ ಓಕೆ ಇಂಟ್ರೆಸ್ಟ್ ಇಸ್ ಪೇಬಲ್ ಆನ್ ಫಾರ್ ಜುಲೈ ಅಂಡ್ ಫಸ್ಟ್ ಜನವರಿ ಟೇಕನ್ ಇಂಟ್ ಅಕೌಂಟ್ ಓಕೆ ಎಸ್ ವಿ ರೆಕಾರ್ಡೆಡ್ ಎವ್ರಿಥಿಂಗ್ ಎಸ್ ಡ್ರಾ ಲೈನ್ ಟೋಟಲ್ ಇಟ್ ಓಕೆ 750 ಪ್ಲಸ್ 300 ಹೌ ಮಚ್ 1050 ಔಟರ್ ಕೊಲಾಮ್ ಮೇಲಿನ ಅಮೌಂಟ್ ಲೆಸ್ ಮಾಡಿ ಎಷ್ಟಾಗುತ್ತೆ 40,225 ಅಂಡರ್ಲೈನ್ ಇಟ್ ಇನ್ ಫ್ರಂಟ್ ಆಫ್ ದ ಟೋಟಲ್ ರೈಟ್ ಡೌನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕಂಪ್ಲೀಟೆಡ್ ಪ್ರಾಬ್ಲಮ್ ನಂಬರ್ 7 ಓವರ್ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8 ಎ ಕ್ವಶನ್ ಮೇ ಬಿ ಆಸ್ಕ್ಡ್ ಫಾರ್ 4 ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ ಓಕೆ ಪಾಯಿಂಟ್ ನಂಬರ್ ಪ್ರಾಬ್ಲಮ್ ನಂಬರ್ 8 ಓಕೆ ದಿಸ್ ಕ್ವಶನ್ ಆಲ್ರೆಡಿ ಅಪಿಯರ್ಡ್ ಇನ್ ದ ಎಕ್ಸಾಮಿನೇಷನ್ ವಿಚ್ ಕ್ಯಾರೀಸ್ 4 ಮಾರ್ಕ್ಸ್ ಪ್ಲೀಸ್ ಸಿ ಮಿಸ್ಟರ್ ಪಿ'ಸ್ ಇನ್ವೆಸ್ಟ್ಮೆಂಟ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st March 2020 ಕನ್ಸಿಸ್ಟೆಡ್ ಆಫ್ ದ ಫಾಲೋವಿಂಗ್ ನಂಬರ್ ಒನ್ ರುಪೀಸ್ 25,007% ಗವರ್ನಮೆಂಟ್ ಸೆಕ್ಯೂರಿಟೀಸ್ ದೇರ್ ಆರ್ 8 ಐಟಮ್ಸ್ ಗಿವನ್ ಹಿ ಪೇಡ್ ರುಪೀಸ್ 60 ಆಸ್ ಕಮಿಷನ್ ಫಾರ್ ಕಲೆಕ್ಟಿಂಗ್ ದ ಇಂಟ್ರೆಸ್ಟ್ ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಓಕೆ ದಿಸ್ ಒನ್ ಡಿಡಕ್ಟಿಬಲ್ ಆಫ್ಟರ್ ಆಲ್ ಇನ್ಕಮ್ಸ್ ರೆಕಾರ್ಡೆಡ್ ಓಕೆ ನೆಕ್ಸ್ಟ್ ಅಂಡ್ ರುಪೀಸ್ 1,200 ಆಸ್ ಇಂಟ್ರೆಸ್ಟ್ ಆನ್ ಲೋನ್ ವಿಚ್ ಹಿ ಹ್ಯಾಡ್ ಟೇಕನ್ ಫಾರ್ ದ ಪರ್ಪಸ್ ಆಫ್ ಪರ್ಚೇಸಿಂಗ್ ದ ಬಾಂಬೆ ಪೋರ್ಟ್ ಟ್ರಸ್ಟ್ ಬಾಂಡ್ ದಿಸ್ ಆಲ್ಸೋ ಡಿಡಕ್ಟಿಬಲ್ ಫ್ರಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಓಕೆ ದೇರ್ ಆರ್ ಟೂ ಡಿಡಕ್ಷನ್ ಪ್ಲೀಸ್ ನೋಟ್ ದಿಸ್ ಓಕೆ ನೆಕ್ಸ್ಟ್ ಫೈಂಡ್ ಔಟ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಓಕೆ ಪ್ಲೀಸ್ ಈ ಸೊಲ್ಯೂಷನ್ ರೈಟ್ ಡೌನ್ ಸೊಲ್ಯೂಷನ್ ಇನ್ ಮಿಡ್ಲ್ ಆಫ್ ದ ಪೇಜ್ ರೈಟ್ ಡೌನ್ ಇನ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಪಿ ಡ್ರಾ ನೆಸೆಸರಿ ಕಾಲಮ್ ಓಕೆ ಫಸ್ಟ್ ಪಾಯಿಂಟ್ ರುಪೀಸ್ 25,007% ಗವರ್ನಮೆಂಟ್ ಸೆಕ್ಯೂರಿಟೀಸ್ ಓಕೆ ಫೇಸ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಗಿವನ್ ಮಲ್ಟಿಪ್ಲೈ ಇಟ್ ಯು ವಿಲ್ ಗೆಟ್ ಗ್ರಾಸ್ ಇನ್ಕಮ್ ಮಲ್ಟಿಪ್ಲೈ ಮಾಡಿದ್ರೆ ಗ್ರಾಸ್ ಇನ್ಕಮ್ ಸಿಗುತ್ತೆ ರೈಟ್ ಡೌನ್ ಇಂಟ್ರೆಸ್ಟ್ ಆನ್ 7% ಗವರ್ನಮೆಂಟ್ ಸೆಕ್ಯೂರಿಟೀಸ್ 25,000 × 7% ಹೌ ಮಚ್ 1,750 ನೆಕ್ಸ್ಟ್ ನಂಬರ್ ಟೂ ರುಪೀಸ್ 15,008% ಆಗ್ರಾ ಮುನ್ಸಿಪಲ್ ಬಾಂಡ್ಸ್ ಆಗ್ರಾ ಮುನ್ಸಿಪಲ್ ಬಾಂಡ್ ಸೇಮ್ ಓಕೆ ಫೇಸ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಗೆಟ್ ಗ್ರಾಸ್ ಇಂಟ್ರೆಸ್ಟ್ ಓಕೆ ಇಂಟ್ರೆಸ್ಟ್ ಆನ್ 8% ಆಗ್ರಾ ಮುನ್ಸಿಪಲ್ ಬಾಂಡ್ಸ್ 15,000 × 8% 1,200 ಔಟರ್ ಕಾಲಮ್ ನೆಕ್ಸ್ಟ್ ನಂಬರ್ ತ್ರೀ ರುಪೀಸ್ 20,009% ಬಾಂಬೆ ಪೋರ್ಟ್ ಟ್ರಸ್ಟ್ ಬಾಂಡ್ಸ್ ಓಕೆ ಸೇಮ್ ರೂಲ್ಸ್ ಅಪ್ಲಿಕೇಬಲ್ ಓಕೆ ಫೇಸ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಓಕೆ ಇಂಟ್ರೆಸ್ಟ್ ಆನ್ 9% ಬಾಂಬೆ ಟ್ರಸ್ಟ್ ಬಾಂಡ್ಸ್ 20,000 × 9% 1,800 ನೆಕ್ಸ್ಟ್ ಒನ್ ನಂಬರ್ ಫೋರ್ ರುಪೀಸ್ 10,000 7-year post office NSC amount invested in 7-year post office NSC exempt from tax okay write down number 4
ಇಂಟ್ರೆಸ್ಟ್ ಆನ್ 7 ಇಯರ್ ಪೋಸ್ಟ್ ಆಫೀಸ್ ಎಂಎಸ್ಸಿ. Interest on 7-year post office NSC exempt from tax. First amount column write down, exempt. Last column put a small dash. Next number 5. Rupees 15,006% securities issued by a foreign government. Okay, face value of the investment and rate of interest given. Multiply it, you will get gross interest. Okay. Interest on 6% securities issued by a foreign government. 15,000 into 6%, last column 900. Next number 6, 7% government bonds, rupees 18,000. Face value of the investment 18,000 into 7%, you will get gross interest. Okay. Number 6, interest on 7% government bonds, 18,000 into 7%, last column 1,260. Next number 8, interest credited to Sukanya Samriddhi account 3000. Interest credited to Sukanya Samriddhi account exempt from tax. Point number 8, exempt. Last column put a small dash. Okay. Yes, there are two deductions given in the problem. Okay. First of all, total it. How much? Is it 6,910? After the total write down less point A, commission paid 60, point B, interest on loan 1,200, 1,260 outer column. Okay, deduct from the above total how much? 5,650 is income from other sources. Okay, these are some information relating to problem number 8. Next, problem number 9. Mr. O has the following investment in the previous year ended on 31st March 2020. There are 8 items given. Okay. There are 3 adjustments also given in the problem. Please see last paragraph. Calculate income from other sources. Assuming accounts are maintained on cash system and interest due on 31st March 2020 on Bahrain government securities is not received on 31st March 2020. Okay, completed. If accounts are maintained on cash system, only income received during the previous year 2019-20 shall be taken into account. If any income due in previous year to the 1920, that one not be considered while computing income from other sources. Concept in the clear I gartha matkoldi. Cash system nali books of accounts maintain madidre. Previous year 1920 eno income receive madtare adan maatra tagolbeku. Ondu vele yavade ond income anuvantadu baaki idre due idre okay adanna tagollikilla. Illi problem alli en helidre last alli. ಯಾವುದೋ ಒಂದು ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಬಹರೈನ್ ಗವರ್ನಮೆಂಟ್ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಅನ್ನುವಂಥದ್ದು 31st March ಡ್ಯೂ ಆಗತ್ತೆ. ಓಕೆ, ಆ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡದೇ ಇದ್ರೆ ಅದನ್ನ ಎಂಟ್ರಿ ಮಾಡ್ಲಿಕ್ಕಿಲ್ಲ. ಆಯ್ತಾ? ಓಕೆ, ವರ್ಕ್ಔಟ್ ಮಾಡುವಾಗ ನೋಡ್ಕೊಳ್ಳಿ. ಎಸ್, ನೆಕ್ಸ್ಟ್ ರೈಟ್ ಡೌನ್ ಸೊಲ್ಯೂಷನ್. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಓ. Okay, draw necessary column. Yes, please see point number 1. Adjustment ide note kondu work out maadbeku. Point number 1, rupees 10,000, 12% debentures of Tata Textile. Okay, in the problem, face value of the investment and rate of interest given. Multiply it, you will get gross interest. Okay, write down. Number 1, interest on 12% debentures of Tata Textile, 10,000 into 12%, how much? 1,200. Completed. Last column write down, 1,200. Next, number 2, rupees 10,000, 9%
ಕರ್ನಾಟಕ ಗವರ್ಮೆಂಟ್ ಲೋನ್ ಓಕೆ ಅಪ್ಲೈ ಸೇಮ್ ಫಾರ್ಮುಲಾ ಓಕೆ ಫೇಸ್ ವ್ಯಾಲ್ಯೂ ಇಂಟು ಇಂಟ್ರೆಸ್ಟ್ ವಿಲ್ ಗೆಟ್ ಗ್ರಾಸ್ ಇಂಟ್ರೆಸ್ಟ್ ಓಕೆ ರೈಟ್ ಡೌನ್ ನಂಬರ್ ಟೂ ಇಂಟ್ರೆಸ್ಟ್ ಆನ್ 9% ಗವರ್ನಮೆಂಟ್ ಕರ್ನಾಟಕ ಗವರ್ಮೆಂಟ್ ಲೋನ್ 10,000 × 9% ಅಮೌಂಟ್ ಕಾಲಮ್ 900 ನಂಬರ್ ತ್ರೀ ₹5,000 15% debentures of a jute company face value and face value into rate of interest we will get gross interest okay write down number 3 interest on 15% debentures of a jute company 5000 into 15% last column 750 next number 5 ₹15,000 4% 10-year national plan certificate. Number 5. Interest on 4% 10-year national plan certificate. Exempt from tax. Okay. First column write down exempt. Last column dash. Okay, please see number 4 also. Okay. ₹30,000 15% debentures of the Imperial Trading Company Limited. 30,000, 15% debentures of Imperial Trading Company Limited. Please see problem, any other additional information given relating to this. Point A. On 1st September 2019, he sold ₹30,000 15% debentures of the Imperial Trading Company Limited at a profit of ₹2,500. Profit leave it. Okay, find out whether he receives full year interest or half yearly interest. Okay. Yes. Due date of the interest please see. Point B. The bank has charged ₹125 as collection charges. Interest on all securities except securities issued by Bahrain government is payable on 30th June and 31st December each year. Okay. Point A sambandha pattante Imperial Trading Company debenture ge sambandha pattante. Okay. Interest due yavaga agutte 30th June matte 31st December. Okay. Yes. Note 1 annu nodbekagutte. Okay. First of all write down point number 4. Interest on 15% debentures of the Imperial Trading Company Limited. Right in bracket note 1. Okay. Please see note 1. Okay. All information recorded here. Okay. First write down previous year belongs to SSC 1920. Okay. First column write down previous year begins 1st April 2019. Last column previous year ends date 31st March 2020. Okay, next write down due date of the interest 30th June 2019 interest due. Okay, next fourth column write down due date of the interest 31st December 2019 31st December 2019 completed interest due. Write down interest due. Next, third column write down whether he purchased or sold the security. Yes, he sold the security. Write down date 1st September 2019. Okay, under write down sold security. Okay. ಒಂದು ವೇಳೆ ಸೆಕ್ಯೂರಿಟಿ ಸೇಲ್ ಮಾಡಿದ್ರೆ ಅದರ ನಂತರ ಯಾವುದೇ ಇಂಟ್ರೆಸ್ಟ್ ಅನ್ನು ರಿಸೀವ್ ಮಾಡುವುದಿಲ್ಲ ಆಯ್ತಾ. ಓಕೆ, ಸೆಕ್ಯೂರಿಟಿ ಸೇಲ್ ಮಾಡಿದ ನಂತರ ಏನು ಇಂಟ್ರೆಸ್ಟ್ ಬರುತ್ತೆ ಅದನ್ನು ರಿಸೀವ್ ಮಾಡುವುದಿಲ್ಲ. ಇನ್ ಟು ಮಾರ್ಕ್ ಹಾಕೊಳ್ಳಿ. ಓಕೆ, ಸೆಕ್ಯೂರಿಟಿ ಸೇಲ್ ಮಾಡೋ ಮೊದಲು ಏನು ಇಂಟ್ರೆಸ್ಟ್ ಡ್ಯೂ ಆಗುತ್ತೆ 30th June 2019 ಆ ಇಂಟ್ರೆಸ್ಟ್ ಅನ್ನು ಪಡೀತಾನೆ. ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಆಯ್ತಾ. ಓಕೆ, ಕಂಪ್ಲೀಟೆಡ್. ಸೆಕ್ಯೂರಿಟಿ ನಮ್ಮ ಹತ್ರ ಇದ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಸೆಕ್ಯೂರಿಟಿ ನಾವು ಸೇಲ್ ಮಾಡಿದ್ರೆ ನಮ್ಮಿಂದ ಹೋಗುತ್ತಲ್ವಾ, ನಮಗೆ ಇಂಟ್ರೆಸ್ಟ್ ಬರುವುದಿಲ್ಲ. ಓಕೆ, ನಾವು ಯಾರಿಗೆ ಸೇಲ್ ಮಾಡ್ತೇವೆ ಅವರು ಅದನ್ನ ಅದಕ್ಕೆ ಸಂಬಂಧಪಟ್ಟಿರುವ ಇಂಟ್ರೆಸ್ಟ್ ಅನ್ನು ಪಡೀತಾರೆ ಆಯ್ತಾ. ಓಕೆ, ಎಸ್ ರೈಟ್ ಡೌನ್ ಇಂಟ್ರೆಸ್ಟ್ ಈಕ್ವಲ್ ಟು ಓಕೆ ಫೇಸ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ 30,000 ಇಂಟು ರೇಟ್ 15% ಹೌ ಮಚ್ 4,500. ಓಕೆ, ದಿಸ್ 4,500 ಫಾರ್ ಫುಲ್ ಇಯರ್ ಆಯ್ತಾ, ಫಾರ್ ಒನ್ ಇಯರ್. ಓಕೆ, ಹಿ ರಿಸೀವ್ಸ್ ಓನ್ಲಿ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಆಯ್ತಾ. ಓಕೆ, ಎಸ್, 4,500 ಇಂಟು 1/2 ಹೌ ಮಚ್ 2,250.
write down. Number 4, 2250. Complete. You may also write a working note here also. Okay. Next, number 5, I already told you, interest on 4%, 10-year national plan certificate, exempt from tax, last column, put a small dash, okay. Point number 5 over, point number 6, 1, okay. Rupees 7500 is in post office SB account on which 150 interest was credited in the previous year. Interest on post office SB account up to rupees 3500 exempt from tax. Okay, write down. Interest on post office SB account exempt up to 3500. Okay, exempt, last column, dash. Okay, next number 7 over, next number 8, rupees 10,000 20% securities issued by Bahrain government, okay, interest on foreign government securities, okay, face value of the investment given, 10,000, rate of interest 20%, okay, if any other information given in the problem relating to this, please see, point number C, on Bahrain government securities, interest is payable on 30th September and 31st March every year. Okay, accounts are maintained on cash system. Interest due on 31st March 2020 on Bahrain government security is not received. Agadre 31st March in interest due agate adun receive maduvilla. Andre yavaga matra receive martanavanu 30th September in interest due agate adun matra receive martane. Okay, understand? Yes. Point number 8, write down. Interest on 20%. Securities issued by Bahrain government. Okay, please see note 2. Okay, please see note 2. Rupees 10,000 20% securities issued by Bahrain government. On Bahrain government securities, interest is payable on 30th September and 31st March each year. Okay. 30th September again interest divagata then receive martane. Okay. But 31st March ಗೆ ಏನು interest due ಆಗುತ್ತೆ okay ಅದನ್ನ ಆ ವರ್ಷವೇ 31st March 2020 ಗೆ ಅದನ್ನ receive ಮಾಡೋದಿಲ್ಲ next year receive ಮಾಡ್ತಾರೆ ಅದರಿಂದ ಅದನ್ನ ಇಲ್ಲಿ ತಗೊಳ್ಳಕ್ಕಿಲ್ಲ ಆಯ್ತಾ interest due on 31st March 2020 ಗೆ ಏನು interest due ಇದೆ ಅದನ್ನ ತಗೊಳ್ಳಕ್ಕಿಲ್ಲ ಆಯ್ತಾ into mark ಹಾಕೊಳ್ಳಿ okay 30th September 2019 ಏನು interest due ಆಗುತ್ತೆ ಅದಕ್ಕೆ right mark ಹಾಕೊಳ್ಳಿ ಆಯ್ತಾ okay calculation maadi interest equal to face value of the investment 10,000 into 20% equal to 2,000 into 1 by 2. How much? 1,000. Write down number 8, note 2. You may also write working note here. Okay. 1,000. Yes. Point number 8 over point A over point B, bank has charged 125 as collection charges. This one deductible, okay. Yes. Only one deduction available in the problem, okay. First of all, total it. How much? 10,100. After total write down, less point A. Collection charges, you may also write bank collection charges 125, deduct that one, you will get income from other sources, how much? 9,975. These are some information relating to computation of income from other sources. Problem number, okay, problem number 7, 8 and 9. Thank you.